ಗೈಸ್, ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ನಾವು ಇನ್ಕಮ್ ಫ್ರಮ್ ಸ್ಯಾಲರೀಸ್ ಮುಗಿಸಿದ್ದೀವಿ. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ಕೇಳೋಣ. ನೋಡಿ, ಹೌಸ್ ಪ್ರಾಪರ್ಟಿ ಅಂದ್ರೆ ಏನು? ಹೌಸ್ ಪ್ರಾಪರ್ಟಿ ಅಂದ್ರೆ ದೇರ್ ಶುಡ್ ಬಿ ಎ ಬಿಲ್ಡಿಂಗ್ ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು. ದೇರ್ ಶುಡ್ ಬಿ ಎ ಬಿಲ್ಡಿಂಗ್, ಒಂದು ಲ್ಯಾಂಡ್ ಇರಬೇಕು, ಅದರ ಮೇಲೆ ಒಂದು ಬಿಲ್ಡಿಂಗ್ ಇರಬೇಕು. ಬಿಲ್ಡಿಂಗ್ ಅಂದ್ರೆ ಏನಿರಬೇಕು? ನಾಲ್ಕು ಗೋಡೆ ಇರಬೇಕು, ಒಂದು ಬಾಗಿಲು ಇರಬೇಕು, ಒಂದು ಕಿಟಕಿ ಇರಬೇಕು. ಅದಕ್ಕೆ ಏನೇನು ಫೀಚರ್ಸ್ ಬಿಲ್ಡಿಂಗ್ ಗೆ ಏನೇನು ಫೀಚರ್ಸ್ ಇರಬೇಕು ಅದೆಲ್ಲ ಇರಬೇಕು. ಅದನ್ನ ನಾವು ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಆ ಬಿಲ್ಡಿಂಗ್, ಆ ಹೌಸ್ ಪ್ರಾಪರ್ಟಿಗೆ ಓನರ್ ಯಾರಾಗಿರ್ಬೇಕು? ಅಸಸಿನೇ ಆಗಿರ್ಬೇಕು. ಅಸಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ. ಇದು ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಏನಪ್ಪಾ ಅಂದ್ರೆ, ಅಸಸಿ ಶುಡ್ ನಾಟ್ ಯೂಸ್ ದ ಹೌಸ್ ಪ್ರಾಪರ್ಟಿ ಫಾರ್ ಹಿಸ್ ಓನ್ ಬಿಸ್ನೆಸ್ ಆರ್ ಎ ಪ್ರೊಫೆಷನ್. ಅಸಸಿ ಆ ಬಿಲ್ಡಿಂಗ್ ಅನ್ನ, ಹೌಸ್ ಪ್ರಾಪರ್ಟಿಯನ್ನ ಅವನ ಸ್ವಂತ ವ್ಯಾಪಾರಕ್ಕೆ, ಬಿಸ್ನೆಸ್ಗಾಗ್ಲಿ, ಪ್ರೊಫೆಷನ್ಗಾಗ್ಲಿ ಯೂಸ್ ಮಾಡಿರಬಾರದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ವಾಟ್ ಈಸ್ ಹೌಸ್ ಪ್ರಾಪರ್ಟಿ ಅಂತ ಕೇಳಿದ್ರೆ, ವಾಟ್ ಈಸ್ ಹೌಸ್ ಪ್ರಾಪರ್ಟಿ ಅಂತ ಕ್ವಶನ್ ಕೇಳಿದ್ರೆ, ಅದಕ್ಕೆ ದೇರ್ ಶುಡ್ ಬಿ ಎ ಬಿಲ್ಡಿಂಗ್. ಕರೆಕ್ಟಾ? ನೆಕ್ಸ್ಟ್ ಅಸಸಿ ಶುಡ್ ಬಿ ದ ಓನರ್ ಆಫ್ ದ ಬಿಲ್ಡಿಂಗ್. ಅಸಸಿ ಶುಡ್ ನಾಟ್ ಯೂಸ್ ಸಚ್ ಬಿಲ್ಡಿಂಗ್ ಆರ್ ಹೌಸ್ ಪ್ರಾಪರ್ಟಿ ಫಾರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಈ ಮೂರು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಆಗ ಅದನ್ನ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಓಕೆನಾ? ಈಗ ಈ ಹೌಸ್ ಪ್ರಾಪರ್ಟಿ ನಮ್ಗೆ ಎಷ್ಟು ತರ ಹೌಸ್ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ, ನಮ್ಗೆ ಒಟ್ಟು ನಾಲ್ಕು ತರ ಹೌಸ್ ಪ್ರಾಪರ್ಟಿ ಬರುತ್ತೆ. ಎಷ್ಟು ತರ ಬರುತ್ತೆ? ನಾಲ್ಕು ತರ. ಅದರಲ್ಲಿ ಮೊದಲನೇ ಹೌಸ್ ಪ್ರಾಪರ್ಟಿನ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ, SOP ಅಂತ ಹೇಳ್ತೀವಿ. ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ಏನು? ಓನರ್ ಹಿಮ್ಸೆಲ್ಫ್ ಈಸ್ ಯೂಸಿಂಗ್ ದ ಹೌಸ್ ಪ್ರಾಪರ್ಟಿ ಫಾರ್ ಹಿಸ್ ರೆಸಿಡೆನ್ಶಿಯಲ್ ಪರ್ಪಸ್. ಓನರ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಈಸ್ ಯೂಸಿಂಗ್ ಹೌಸ್ ಪ್ರಾಪರ್ಟಿ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್. ಓನರೇ ಅವರ ಸ್ವಂತಕ್ಕೆ ಅಂತ, ನಿವಾಸಕ್ಕೆ ಅಂತ ಯೂಸ್ ಮಾಡಿಕೊಳ್ತಾ ಇದ್ದಾರೆ. ಸ್ವಂತ ನಿವಾಸಕ್ಕೆ ಅಂತ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಅದನ್ನ ಏನಂತ ಹೇಳ್ತೀವಿ? ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎರಡನೇದು ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲೆಟ್ ಔಟ್ ಅಂದ್ರೆ ಬಾಡಿಗೆ ಕೊಟ್ಟಿರ್ತಕ್ಕಂತ ಮನೆ, ಬಾಡಿಗೆ ಕೊಟ್ಟಿರ್ತಕ್ಕಂತ ಹೌಸ್ ಪ್ರಾಪರ್ಟಿ. ಓಕೆನಾ? ಇದು ಬಾಡಿಗೆ ಕೊಟ್ಟಿರೋದು ಏನಕ್ಕೆ ಬಾಡಿಗೆ ಕೊಟ್ಟಿರ್ತಾರೆ ಸರ್? ರೆಸಿಡೆನ್ಶಿಯಲ್ ಪರ್ಪಸ್ಗಾದ್ರೂ ಕೊಡಬಹುದು, ಕಮರ್ಷಿಯಲ್ ಪರ್ಪಸ್ಗಾದ್ರೂ ಕೊಡಬಹುದು. ಈಗ ನಂದೊಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ಮೇನ್ ರೋಡ್ಗೆ ಅಂಗಡಿಗಳಿದೆ, ಅದ್ರ ಹಿಂದೆ ಮನೆ ರೆಸಿಡೆನ್ಶಿಯಲ್ ಇದೆ, ಎರಡನ್ನು ಬಾಡಿಗೆ ಕೊಟ್ಟಿದ್ದೀನಿ. ಆಗ ಎರಡೂ ಕೂಡ ಏನಂತ ಹೇಳ್ತೀವಿ? ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಮೂರನೇದು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ಹೇಳ್ತೀವಿ. ಡೀಮ್ಡ್ ಟು ಬಿ ಲೆಟ್ ಔಟ್ ಏನ್ ಸರ್? ಇದು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ಹೇಳಿದ್ರೆ, ಬಾಡಿಗೆಗೆ ಕೊಟ್ಟಿದ್ದೀವಿ ಅಂತ ಅನ್ಕೊಂಡು ಅದನ್ನ ನಾವು ಟ್ಯಾಕ್ಸ್ ಮಾಡೋದು. ಬಾಡಿಗೆಗೆ ಕೊಟ್ಟಿದ್ದೀವಿ ಅಂತ ಅನ್ಕೊಂಡು ಟ್ಯಾಕ್ಸ್ ಮಾಡೋದು. ಸರ್ ಹೆಂಗ್ ಸರ್? ಇದು ಏನು, ಇದ್ರ ಮೀನಿಂಗ್ ಏನು ಹೇಳಿ ಸರ್. ಈಗ ಫಾರ್ ಎಕ್ಸಾಂಪಲ್, ಶ್ರೀನಿವಾಸ್ಗೆ ಐದು ಮನೆ ಇದೆ, ಒಂದೇ ಬಿಲ್ಡಿಂಗ್ ಅಲ್ಲಿ ಐದು ಯೂನಿಟ್ ಇದೆ. ಆ ಐದು ಯೂನಿಟ್ ಅಲ್ಲಿ ಅವನು ಏನಂತ ಕ್ಲೇಮ್ ಮಾಡ್ತಾ ಇದ್ದಾನೆ ಅಂದ್ರೆ, ಸರ್ ಐದು ಮನೆಯನ್ನು ನಾನೇ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹೆಂಗಯ್ಯ ಐದು ಮನೆಯಲ್ಲಿ ನೀನೇ ಇರಕ್ಕಾಗುತ್ತೆ? ಏನ ಐದು ಜನ ಹೆಂಡತಿದಾರ? ಐದು ಫ್ಯಾಮಿಲಿ ನಿಟ್ಟಿದ್ಯಾ? ಇಲ್ಲ ಇಲ್ಲ ಸರ್, ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಸ್ವಂತಕ್ಕಿದೀವಿ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಅತ್ತೆಯವರು ಇದ್ದಾರೆ, ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಥರ್ಡ್ ಫ್ಲೋರ್ ಅಲ್ಲಿ ನಮ್ಮ ಮಾವ ಇದ್ದಾರೆ, ಫಿಫ್ತ್ ಫ್ಲೋರ್ ಅಲ್ಲಿ ಇನ್ನೊಬ್ರು ಇದ್ದಾರೆ, ಎಲ್ಲ ಸ್ವಂತದವರೇ ಇದ್ದಾರೆ ಸರ್, ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್ ಅಂತ ಹೇಳ್ತಾರೆ. ಆವಾಗ್ಲೂ ಕೂಡ ಆವಾಗ ಇನ್ಕಮ್ ಟ್ಯಾಕ್ಸ್ ಏನ್ ಹೇಳುತ್ತೆ ಅಂದ್ರೆ, ನೋಡಪ್ಪ ನೀನು ಒಂದು ಬಿಲ್ಡಿಂಗ್ ಅಲ್ಲಿ ಐದು ಮನೆಗಳಿದ್ದಾವೆ, ನೀನು ಯಾವ್ದಾದ್ರು ಎರಡು ಮನೆಯನ್ನ, ಏನಿದು ಯಾವ್ದಾದ್ರು ಎರಡು ಹೌಸ್ ಪ್ರಾಪರ್ಟಿಯನ್ನ ನಿನ್ನ ಸೆಲ್ಫ್ ಆಕ್ಯುಪೇಷನ್ ಗೆ ಅಂತ ಯೂಸ್ ಮಾಡ್ಬೋದು. ಯಾವ್ದಾದ್ರೂ ತಗೋ, ಫಸ್ಟ್ ಫ್ಲೋರ್ ಆದ್ರೂ ತಗೋ, ಸೆಕೆಂಡ್ ಫ್ಲೋರ್ ಆದ್ರೂ ತಗೋ, ಗ್ರೌಂಡ್ ಫ್ಲೋರ್ ಆದ್ರೂ ತಗೋ, ಫಿಫ್ತ್ ಫ್ಲೋರ್ ಆದ್ರೂ ತಗೋ, ಯಾವ್ದಾದ್ರೂ ಎರಡು ಮನೆಯನ್ನ ನೀನು ಸೆಲ್ಫ್ ಆಕ್ಯುಪೇಷನ್ ಅಂತ ತಗೊಳ್ಬಹುದು.
ಇನ್ನ ಮೂರ್ ಮನೆ ಏನ್ ಮಾಡ್ತೀರಾ, ಆ ಮೂರ್ ಮನೆಯನ್ನ ನಾವು ಡೀಮ್ ಟು ಬಿ ಲೆಟ್ ಔಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಂತ ಕನ್ಸಿಡರ್ ಮಾಡ್ತೀವಿ? ಡೀಮ್ ಟು ಬಿ ಲೆಟ್ ಔಟ್. ಆಲ್ ಆಫ್ ಯು ಗೆಟಿಂಗ್ ಇಟ್? ನೆಕ್ಸ್ಟ್ ಲಾಸ್ಟ್ ಒನ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೇಡ್ ಅಂಡ್ ಪಾರ್ಟ್ಲಿ ಲೆಟ್ ಔಟ್ ಪ್ರಾಪರ್ಟಿ. ಅಂದ್ರೆ ಅರ್ಧ ಮನೆಯನ್ನ ಬಾಡಿಗೆ ಕೊಟ್ಟಿದ್ದೀನಿ, ಇನ್ನು ಅರ್ಧ ಮನೆಯನ್ನ ನಾನೇ ಇದ್ದೀನಿ. ದೊಡ್ಡ ಬಿಲ್ಡಿಂಗ್ ಇದೆ, ಅದಕ್ಕೊಂದು ದೊಡ್ಡದೊಂದು ವಾಲ್ ಕಟ್ಟಿಸ್ಬಿಟ್ಟು ಮಧ್ಯದಲ್ಲಿ ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿದ್ದೆ, ಅರ್ಧ ಮನೆ ಬಾಡಿಗೆ ಕೊಟ್ಟಿದ್ದೀನಿ, ಇನ್ನು ಅರ್ಧ ಮನೆಯಲ್ಲಿ ನಾನಿದ್ದೀನಿ. ಅದು ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್, ಪಾರ್ಟ್ಲಿ ಲೆಟ್ ಔಟ್ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಆ ದೊಡ್ಡ ಮನೆಯನ್ನ ಅಥವಾ ಆ ಮನೆಯನ್ನ 6 ತಿಂಗಳು ನಾನಿದ್ದೀನಿ, ಇನ್ನು 6 ತಿಂಗಳು ಲೆಟ್ ಔಟ್ ಮಾಡಿದ್ದೀನಿ. ಎರಡು ಕೂಡ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್, ಪಾರ್ಟ್ಲಿ ಲೆಟ್ ಔಟ್ ಆಗುತ್ತೆ. ಈ ತರ ನಮಗೆ 4 ಡಿಫರೆಂಟ್ ಟೈಪ್ ಆಫ್ ಪ್ರಾಪರ್ಟೀಸ್ ಆಗಿದೆ, ಹೌಸ್ ಪ್ರಾಪರ್ಟೀಸ್ ಆಗಿದೆ. ಅರ್ಥ ಆಗ್ತಿದ್ಯಾ? ಇದರಲ್ಲಿ ಎರಡು ಯಾವುದಾದ್ರೂ ಎರಡು ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ಅದಕ್ಕೆ ನಾವು ಯಾವುದೇ ಟ್ಯಾಕ್ಸ್ ಅನ್ನ ಹಾಕಲ್ಲ, ಅದರ ವ್ಯಾಲ್ಯೂ ಹೌಸ್ ಪ್ರಾಪರ್ಟಿ ವ್ಯಾಲ್ಯೂ 0 ಅಂತ ತೋರಿಸ್ತೀವಿ. ಯಾಕೆ ಅಂದ್ರೆ ಆ ಮನೆಗಳಲ್ಲಿ ಅವನೇ ವಾಸವಾಗಿರೋದ್ರಿಂದ, ಆ ಮನೆಯಲ್ಲಿ ಯಾವುದೇ ಇನ್ಕಮ್ ಬರದೇ ಇರೋದ್ರಿಂದ ಯಾವುದೇ ಎರಡು ಮನೆಗಳನ್ನ ನಾವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ಮೆಂಟ್ ಮಾಡಬಹುದು. ಇನ್ನ ಎರಡನೇದು, ಲೆಟ್ ಔಟ್ ಪ್ರಾಪರ್ಟಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಡೀಮ್ ಟು ಬಿ ಲೆಟ್ ಔಟ್ ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ನ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್, ಪಾರ್ಟ್ಲಿ ಲೆಟ್ ಔಟ್ ಗೆ ನಾವು ಆ ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? ಈಗ ನಮ್ ಮುಂದೆ ಇರತಕ್ಕಂಥದ್ದು, ಸರ್ ಲೆಟ್ ಔಟ್ ಪ್ರಾಪರ್ಟಿ ಆದ್ರೆ, ಲೆಟ್ ಔಟ್ ಪ್ರಾಪರ್ಟಿ ಆದ್ರೆ ಬಾಡಿಗೆ ಕೊಟ್ಟಿದ್ದೀನಿ ಅಂದ್ರೆ ಓನರ್ ನಿಜ ಹೇಳ್ತಾನ ಸರ್ ಇಷ್ಟೇ ಅಮೌಂಟ್ ಗೆ ಇಷ್ಟು ರೂಪಾಯಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನ? ಯಾವ ಓನರ್ ನಿಜ ಹೇಳಲ್ಲ. 100 ಜನರಲ್ಲಿ ಒಬ್ನೋ ಇಬ್ನೋ ಸತ್ಯವಂತರು ಇರ್ಬೋದು, ಇನ್ನು 99% ಎಲ್ಲರೂ ಏನ್ ಮಾಡ್ತಾರೆ, ಸುಳ್ಳು ಹೇಳ್ತಕ್ಕಂಥವ್ರೆ, ಎಲ್ಲ ಸುಳ್ಳು ಹೇಳುವಂತ ಸತ್ಯ ಹರಿಶ್ಚಂದ್ರರು. ಹೌದಾ? ಹಾಗಾದ್ರೆ ಸರ್ ಒಂದು ಹೌಸ್ ಪ್ರಾಪರ್ಟಿ ವ್ಯಾಲ್ಯೂನ ಹೆಂಗ್ ಮಾಡೋದು? ಅದಕ್ಕೆ ನಾವು 2 ಮಾರ್ಕ್ಸ್ ಗೆ ನಮ್ ಇಂಪಾರ್ಟೆಂಟ್ ಒಂದಿದೆ, ಅದನ್ನೇ ಏನಂತ ಹೇಳ್ತೀವಿ ಅಂದ್ರೆ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆನ್ಯುವಲ್ ವ್ಯಾಲ್ಯೂ. ಇದು ತುಂಬಾ ಫೇಮಸ್ ಕ್ವಶನ್. ವಾಟ್ ಯು ಮೀನ್ ಬೈ ಆನ್ಯುವಲ್ ವ್ಯಾಲ್ಯೂ? 2 ಮಾರ್ಕ್ಸ್ ಕೇಳ್ತಾನೆ ಸರ್. ಆನ್ಯುವಲ್ ವ್ಯಾಲ್ಯೂ ಅಂದ್ರೆ ದ ರೀಸನಬಲ್ ರೆಂಟ್ ಕಲೆಕ್ಟೆಡ್ ಬೈ ದ ಓನರ್ ಫ್ರಮ್ ದ ಟೆನೆಂಟ್ ಮೈನಸ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್. ಅಂದ್ರೆ ರೀಸನಬಲ್ ಆಗಿ ಒಂದು ಮನೆಯನ್ನ ಟೆನೆಂಟ್ ಇಂದ ಎಷ್ಟು ಕಲೆಕ್ಟ್ ಮಾಡಬಹುದು, ಆ ಕಲೆಕ್ಟ್ ಮಾಡೋ ಅಮೌಂಟ್ ಅಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಅನ್ನ ಮೈನಸ್ ಮಾಡಿ ಬರೋ ವ್ಯಾಲ್ಯೂನ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಆನ್ಯುವಲ್ ವ್ಯಾಲ್ಯೂನಲ್ಲಿ ನಮಗೆ ಎರಡು ತರ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ. ಒಂದನ್ನ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೀವಿ, ಇನ್ನೊಂದನ್ನ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಒಂದನ್ನ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಇನ್ನೊಂದನ್ನ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ನಾವು ಯಾವ ರೀತಿ ಕಂಡುಹಿಡಿಯೋದು? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಅದಕ್ಕೆ ನಮ್ಮ ಹತ್ರ ಒಂದು ಪ್ರೋಫಾರ್ಮಾ ಇದೆ, ಆ ಪ್ರೋಫಾರ್ಮಾ ಪ್ರಕಾರ ಮಾಡಬೇಕಾಗುತ್ತೆ. ಸೊ ಕಂಪ್ಯೂಟೇಷನ್ ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಥವಾ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎರಡು ಒಂದೇ ಅಂತ ಅನ್ಕೋಣ ಈಗ ಸದ್ಯಕ್ಕೆ. ಓಕೆನಾ? ಈಗ ನೆಟ್ ಆನ್ಯುವಲ್ ವ್ಯಾಲ್ಯೂ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂಗೆ ನಾನು ಒಂದು ಪ್ರೋಫಾರ್ಮಾ ಹಾಕ್ತೀನಿ. ಈ ಪ್ರೋಫಾರ್ಮಾ ಪ್ರಕಾರನೇ ಮಾಡಬೇಕಾಗುತ್ತೆ ಯಾವಾಗ್ಲೂ ಅಷ್ಟೇ. ಈಗ ಫಸ್ಟ್ ನಮಗೆ ಈ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಥವಾ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕೊಡಬೇಕಾದ್ರೆ ನಮ್ ಮುಂದೆ 1, 2, 3, 4 ಡಿಫರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸ್ ಬರುತ್ತೆ. ಅದರಲ್ಲಿ ಮೊದಲನೇದನ್ನ ಫೇರ್ ರೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದನ್ನ ಎಫ್ ಆರ್ ವಿ ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ಪ? ಏನ್ ಸರ್ ಎಫ್ ಆರ್ ವಿ ಅಂದ್ರೆ ಏನು? ಸೇ ಎಫ್ ಆರ್ ವಿ ಅಂದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ರೆಫರ್ಸ್ ಟು ರೆಂಟಲ್ ಸಿಮಿಲರ್ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ. ರೆಂಟಲ್ ವ್ಯಾಲ್ಯೂ ಆಫ್ ಸಿಮಿಲರ್ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ ಇನ್ ದ ಸೇಮ್ ಲೊಕ್ಯಾಲಿಟಿ. ಅದೇ ತರದ ಮನೆ ಬಾಡಿಗೆ ಅದೇ ಲೊಕ್ಯಾಲಿಟಿನಲ್ಲಿ ಎಷ್ಟು ಇರಬಹುದು ಅದನ್ನ ಅಂದಾಜಿನ ಬೆಲೆ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಂದು ಯಲಹಂಕ ನ್ಯೂ ಟೌನ್ ಅಲ್ಲಿ ಮೇನ್ ಏರಿಯಾನಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ. ಆ ಡಬಲ್ ಬೆಡ್ರೂಮ್ ಮನೆ ವ್ಯಾಲ್ಯೂ ಎಷ್ಟಿದೆ ಅಂತ ಏನ್ ಕಂಡುಹಿಡಿಯೋದು? ಅದೇ ತರದ ಮನೆ ಅದೇ ರೋಡಲ್ಲೇ ಇನ್ನೊಂದು ಮನೆ ಡಬಲ್ ಬೆಡ್ರೂಮ್ದು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾನೆ
ಅದನ್ನ ನಾವು ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಕಂಪೇರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಎರಡನೇದು ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ. ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಇದನ್ನ ಎಂ ಆರ್ ವಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಫಿಕ್ಸ್ ಮಾಡಿರ್ತಾರೆ, ಒಂದು ಸ್ಕ್ವೇರ್ ಫೀಸ್ ಇಷ್ಟು, ಒಂದು ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ಇಷ್ಟು, ಡಬಲ್ ಬೆಡ್ರೂಮ್ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಮೂರನೇದು ಆನ್ಯುವಲ್ ರೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆನ್ಯುವಲ್ ರೆಂಟಲ್ ವ್ಯಾಲ್ಯೂ. ಬಾಡಿಗೆ ಒಂದು ವರ್ಷಕ್ಕೆ ಬಾಡಿಗೆ ಕೊಟ್ರೆ ಎಷ್ಟು ರೆಂಟ್ ಬರೋ ಸಂದರ್ಭಗಳಿದೆ, ಎಷ್ಟು ಬರಬಹುದು, ಎಷ್ಟು ಬರುತ್ತೆ, ಅದನ್ನ ಎ ಆರ್ ವಿ ಅಂತ ಹೇಳ್ತೀವಿ. ಇನ್ನ ಲಾಸ್ಟ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳ್ತೀವಿ. ಏನಿದು ಸ್ಟ್ಯಾಂಡರ್ಡ್ ರೆಂಟ್? ಇದನ್ನ ಎಸ್ ಆರ್ ಅಂತ ಹೇಳ್ತೀವಿ. ಇದನ್ನ ಯಾರು ಫಿಕ್ಸ್ ಮಾಡ್ತಾರೆ ಸರ್ ಅಂದ್ರೆ, ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ರೆಂಟ್ ಕಂಟ್ರೋಲ್ ಆಕ್ಟ್ ಅವರು ಫಿಕ್ಸ್ ಮಾಡ್ತಾರೆ. ಯಾರು? ರೆಂಟ್ ಕಂಟ್ರೋಲ್ ಆಕ್ಟ್. ಲಕ್ಕಿಯಾಗಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಇಲ್ಲ. ರೆಂಟ್ ಕಂಟ್ರೋಲ್ ಆಕ್ಟ್ ಇರೋದು ನಾಲ್ಕೇ ಊರುಗಳಲ್ಲಿ, ಒಂದು ಮುಂಬೈ, ಕಲ್ಕತ್ತಾ, ಚೆನ್ನೈ, ಡೆಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ತೀವಿ. ಸರ್ ಹಂಗಾದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ಅಲ್ಲ ಅಲ್ವಂತ? ಇನ್ನು ಇನ್ಕಮ್ ಟ್ಯಾಕ್ಸ್ ನೋಟಿಫಿಕೇಶನ್ ಕೊಟ್ಟಿಲ್ಲ ಬೆಂಗಳೂರು ನೋಟ್ ಏನಂತ ಮೆಟ್ರೋಪಾಲಿಟನ್ ಅಂತ ಹೇಳಿ. ಸೊ ಯಾವ ರೆಂಟ್ ಕಂಟ್ರೋಲ್ ಆಕ್ಟ್ ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ರೆಂಟ್ ಅಂತ ಫಿಕ್ಸ್ ಮಾಡಿರುತ್ತೆ ಅದನ್ನೇ ರೆಂಟ್ ಏನಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿ. ಅರ್ಥ ಆಯ್ತಾ? ಆನ್ಯುವಲ್ ರೆಂಟ್ ಅಂತ ಹೇಳಿದ್ರೆ ಆಕ್ಚುವಲ್ ರೆಂಟ್, ಹೌ ಮಚ್ ಯು ಆರ್ ಲೆಟ್ ಔಟ್ ದಿಸ್ ಹೌಸ್ ಪ್ರಾಪರ್ಟಿ ಫಾರ್ ರೆಂಟ್. ಓಕೆ, ದಟ್ ಈಸ್ ಆನ್ಯುವಲ್ ರೆಂಟ್. ಆಕ್ಚುಲಿ ಹೌ ಮಚ್ ಯು ಆರ್ ಚಾರ್ಜಿಂಗ್ ರೆಂಟ್ ಫಾರ್ ಒನ್ ಇಯರ್ ಫಾರ್ ದ ಹೌಸ್ ಪ್ರಾಪರ್ಟಿ, ಅದನ್ನ ಆನ್ಯುವಲ್ ರೆಂಟ್ ಅಂತ ಹೇಳಿ. ಈ ನಾಲ್ಕು ವ್ಯಾಲ್ಯೂಸ್ ಕೊಟ್ಟಿದ್ರೆ ಪ್ರಾಬ್ಲಮ್ ನಲ್ಲಿ ಏನದು, ಈ ನಾಲ್ಕು ವ್ಯಾಲ್ಯೂಸ್ ಕೊಟ್ಟಿದ್ರೆ ಪ್ರಾಬ್ಲಮ್ ನಲ್ಲಿ, ಆಗ ನಾವು ಕನಿಷ್ಠ ಮೂರು ಸ್ಟೆಪ್ಸ್ ಇಂದ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಈ ನಾಲ್ಕು ವ್ಯಾಲ್ಯೂಸ್ ಕೊಟ್ಟಿದಾರ ಇಲ್ವಾ ಅಂತ ನೋಡ್ಬೇಕು. ಈ ನಾಲ್ಕು ವ್ಯಾಲ್ಯೂಸ್ ಕೊಟ್ಟಿದ್ರೆ ಆಗ ನಾವು ವಿ ಹ್ಯಾವ್ ಟು ಫಾಲೋ ವಿತ್ ದ ತ್ರೀ ಸ್ಟೆಪ್ಸ್. ಯಾವ್ದದು ಅಂದ್ರೆ ಸ್ಟೆಪ್ ನಂಬರ್ ಒನ್. ಸ್ಟೆಪ್ ನಂಬರ್ ಒನ್ ಅಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ, ಅದು ಸ್ಟೆಪ್ ನಂಬರ್ ಟೂಗೆ ತಗೊಂಡು ಹೋಗ್ತೀವಿ. ಅರ್ಥ ಆಗ್ತಿದ್ದೀನಪ್ಪ? ಯಾವ್ದು ಕಂಪೇರ್ ಮಾಡ್ತಾ ಇರೋದು, ಫೇರ್ ರೆಂಟಲ್ ವ್ಯಾಲ್ಯೂ, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಆ ಅಮೌಂಟ್ ಅನ್ನ ನಾವು ಸ್ಟೆಪ್ ನಂಬರ್ ಟೂ ಬರ್ತದೆ. ಅದು ಫೇರ್ ರೆಂಟಲ್ ಆದ್ರೂ ಆಗಿರ್ಬಹುದು, ಮುನ್ಸಿಪಲ್ ರೆಂಟಲ್ ಆದ್ರೂ ಆಗಿರ್ಬಹುದು, ಕರೆಕ್ಟಾ? ಯಾವ್ದಾದ್ರೂ ಒಂದಾಗಿರ್ಬಹುದು. ಇದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ನ ಕಂಪೇರ್ ಮಾಡ್ತೀವಿ. ಇವೆರಡರಲ್ಲಿ ಯಾವ್ದು ಕಡಿಮೆ ಬಂದಿರುತ್ತೆ, ವಿಚ್ ಎವರ್ ಈಸ್ ಲೋಯರ್, ವಿಚ್ ಎವರ್ ಈಸ್ ಲೆಸ್, ದಟ್ ವಿಲ್ ಕಮ್ ಟು ಸ್ಟೆಪ್ ನಂಬರ್ ತ್ರೀ. ಅರ್ಥ ಆಗ್ತಿದ್ಯಾ? ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನೇನಂತ ಕರಿತೀವಿ, ಮರ್ತೋಗ್ಬಿಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಲ್ಲಿ ಬರೆದಿರ್ತೀನಿ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ, ಅದನ್ನ ಇ ಆರ್ ವಿ ಅಂತ ಹೇಳ್ತೀವಿ. ಈ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂನ ಆನ್ಯುವಲ್ ರೆಂಟ್ಗೆ, ಏನಿದು ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಎ ಆರ್ ವಿ, ಇವೆರಡನ್ನು ಕಂಪೇರ್ ಮಾಡ್ತೀವಿ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅದನ್ನೇ ತಗೊಳ್ತೀವಿ. ಆದರೆ ಈಗ ಆನ್ಯುವಲ್ ರೆಂಟ್ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಬಾಡಿಗೆ ಕೊಟ್ರೆ ಎಷ್ಟು ಬಾಡಿಗೆ ಅಮೌಂಟ್ ಬರುತ್ತೆ ಅದನ್ನ ತಗೊಳ್ತೀವಿ, ಕರೆಕ್ಟಾ? ಇಲ್ಲಿ ನಾವು ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ತಗೊಳಲ್ಲ, ಏನಂತ ತಗೊಳ್ತೀವಿ, ಆಕ್ಚುವಲ್ ರೆಂಟಲ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ಅಂದ್ರೆ ಆಕ್ಚುವಲ್ ಆಗಿ ರೆಂಟ್ ಎಷ್ಟು ಬಂದಿದೆ ಆ ಮನೆಯಿಂದ ಬಾಡಿಗೆ ಕೊಟ್ಟಿರೋದ್ರಿಂದ. ಸರ್, ಆಕ್ಚುವಲ್ ಅಂದ್ರೆ ಅರ್ಥ ಏನು? ಈಗ ಫಾರ್ ಎಕ್ಸಾಂಪಲ್, ನನಗೆ ಆನ್ಯುವಲ್ ರೆಂಟ್ ವರ್ಷಕ್ಕೆ ನಾನು 20,000 ರೂಪಾಯಿ ರೆಂಟ್ ಬಾಡಿಗೆ ಕೊಟ್ಟೆ ಅಂತ ಇಟ್ಕೊಳ್ಳಿ, 12 ತಿಂಗಳಿಗೆ ಎಷ್ಟು ಬರುತ್ತಪ್ಪ, 2,40,000 ಬರುತ್ತೆ. ಅಸ್ಯೂಮ್ ದಟ್ ಒಬ್ಬ ಟೆನೆಂಟ್ ಇದ್ದ, ರಾತ್ರಿ ಖಾಲಿ ಮಾಡ್ಕೊಂಡು ಎರಡು ಮನೆ ಬಾಡಿಗೆ, ಎರಡು ತಿಂಗಳು ಬಾಡಿಗೆ ಕೊಡಿದಾಗ ಓಡೋಗ್ಬಿಟ್ಟ. ಅರ್ಥ ಆಗ್ತಿದ್ಯಾ? 20,000 ಬಾಡಿಗೆ ಕೊಟ್ಟಿದ್ದೆ, 2,40,000 ಬರುತ್ತೆ ಅಂತ ಅನ್ಕೊಂಡಿದ್ದೆ. ಒಬ್ಬ ಟೆನೆಂಟ್ ಏನ್ ಮಾಡ್ದ, 2 ತಿಂಗಳದ್ದು ಬಾಡಿಗೆ ಉಳಿಸ್ಕೊಂಡು ಕೇಳ್ದೆ ಪರಾರಿ ಆಗ್ಬಿಟ್ಟ ಬಾಡಿಗೆ ಕೊಡ್ದ ಹಾಗೆ.
ಆಗ ನನಗೆ 20,000 ಇಂಟು 2 ತಿಂಗಳದ್ದು 40,000 ರೆಂಟ್ ಬಂದಿದ್ಯಾ? ರೆಂಟ್ ಬಂದಿಲ್ಲ. ಅದಕ್ಕೋಸ್ಕರ ಈ ಆನ್ಯುವಲ್ ರೆಂಟ್ ಅಲ್ಲಿ ನಾವು ಅನ್ರಿಯಲೈಸ್ಡ್ ರೆಂಟ್ ಅನ್ನ ಮೈನಸ್ ಮಾಡಬೇಕು. ಎಷ್ಟು ಮೈನಸ್ ಮಾಡಬೇಕು? 40,000. ಆವಾಗ ಎಷ್ಟು ಬರುತ್ತೆ ಅದನ್ನ ಆಕ್ಚುವಲ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಆ ವ್ಯಾಲ್ಯೂನ ಇಲ್ಲಿ ಹಾಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಈ ವ್ಯಾಲ್ಯೂನಲ್ಲಿ ನಾವು ವೇಕೆನ್ಸಿ ಪೀರಿಯಡ್ ರೆಂಟ್, ಏನಿದು ವೇಕೆನ್ಸಿ ಪೀರಿಯಡ್ ರೆಂಟ್ ಅಂದ್ರೆ ಅವನ್ ಖಾಲಿ ಮಾಡ್ಕೊಂಡು ಹೋದ್ಮೇಲೆ 2 ತಿಂಗಳು ಬಾಡಿಗೆ ಕೊಡ್ದಂಗೆ ಓಡೋಗ್ಬಿಟ್ಟ, ಮನೆ ಖಾಲಿ ಇದೆ, ಯಾರಿಗೆ ಬ್ರೋಕರ್ ಗಳಿಗೆಲ್ಲ ಹೇಳಿ ಎಲ್ಲ ಮಾಡೋಸೋದ್ಗೆ ಒಂದೋ ತಿಂಗಳೋ 2 ತಿಂಗಳೋ ಕಳೆದೆ ಹೋಯ್ತು, ಮನೆ ಖಾಲಿ ಬಿದ್ದೈತೆ. ಮನೆ ಖಾಲಿ ಬಿದ್ದಿದ್ರೆ ರೆಂಟ್ ಬರುತ್ತಾ? ರೆಂಟ್ ಬರಲ್ಲ. ಅದಕ್ಕೆ ನಾವು ವೇಕೆನ್ಸಿ ಪೀರಿಯಡ್ ರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ವೇಕೆನ್ಸಿ ಪೀರಿಯಡ್ ನ ಆನ್ಯುವಲ್ ರೆಂಟ್ ಅಲ್ಲೇ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಎಷ್ಟು ತಿಂಗಳು ಖಾಲಿ ಇದೆಯೋ ಆ ತಿಂಗಳದು ಮೈನಸ್ ಮಾಡಿ ಬಂದಿರೋ ವ್ಯಾಲ್ಯೂನ ಏನಂತ ಹೇಳ್ತೀವಿ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ದ ಪ್ರಾಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಫ್ ಆಲ್ ದ 4 ವ್ಯಾಲ್ಯೂಸ್ ಆರ್ ಗಿವನ್ ಇನ್ ದ ಕ್ವಶನ್. ಅರ್ಥ ಆಗ್ತಿದ್ಯಾ? ಈ 4 ವ್ಯಾಲ್ಯೂಸ್ ಕೊಟ್ಟಾಗ ಸ್ಟೆಪ್ ನಂಬರ್ 1, 2, 3 ವಿತ್ ಅನ್ರಿಯಲೈಸ್ಡ್ ರ್ಯಾಂಕ್ ಅಂಡ್ ವೇಕೆನ್ಸಿ ಪೀರಿಯಡ್ ರ್ಯಾಂಕ್. ಕ್ಲಿಯರಾ? ಸಪೋಸ್ ಯಾರೋ ಕ್ವಶನ್ ಕೇಳ್ತಾರೆ ಏನಂತ, ಸರ್ ಸಪೋಸ್ 3 ಸ್ಟೆಪ್ ಯಾವಾಗ ಇರೋದಿಲ್ಲ, 3 ಸ್ಟೆಪ್ ಯಾವಾಗ ಇರಲ್ಲ ಅಂದ್ರೆ ಅನ್ರಿಯಲ್ ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ ಅಂತ. ಪ್ರಾಬ್ಲಮ್ ನಲ್ಲಿ ಏನ್ ಕೊಟ್ಟಿರಲ್ಲ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಏನ್ ಮಾಡೋದು? ಆಗ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ 3ರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ, ವಿಚ್ ಎವರ್ ಈಸ್ ಹೈಯರ್, ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಒಂದೇ ಸ್ಟೆಪ್ ಯಾವ್ದು, ಫೇರ್ ರೆಂಟ್, ಮುನ್ಸಿಪಲ್ ರೆಂಟ್, ಆನ್ಯುವಲ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್, 3ರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಡೈರೆಕ್ಟ್ ಆಗಿ ಹಾಕ್ತದೆ. ಆಗ ಸ್ಟೆಪ್ ನಂಬರ್ 1, 2, 3 ಇರೋದಿಲ್ಲ. ಯಾವಾಗ ಇದು ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂತ, ಕೊಟ್ಟಿದ್ದಾಗ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3 ವೇಕೆನ್ಸಿ ಪೀರಿಯಡ್, ದೆನ್ ವಿ ಗೆಟ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಕ್ವಶನ್ ಅಲ್ಲಿ ಕೊಟ್ಟಿರ್ಲಿ ಕೊಡದೆ ಹೋಗ್ಲಿ ಇಷ್ಟು ಪ್ರಫಾರ್ಮ ಬರ್ದು ಬಿಡಿ. ಕ್ಲಿಯರಾ? ಯಾವಾಗ 4 ವ್ಯಾಲ್ಯೂಸ್ ಕೊಟ್ಟಿದ್ದಾಗ. ಆಲ್ ಆಫ್ ಯು ಗಾಟ್ ಇಟ್? ಸರ್, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನಲ್ಲಿ ಇನ್ನೊಂದೇ ಒಂದು ಪಾಯಿಂಟ್ ಮೈನಸ್ ಮಾಡ್ತೀವಿ, ಅದನ್ನ ಮುನಿಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಓನರ್, ಪೇಯ್ಡ್ ಬೈ ದ ಓನರ್. ಇಲ್ಲಿ 2 ಇಂಪಾರ್ಟೆಂಟ್ ಇದೆ, ಒಂದು ಟ್ಯಾಕ್ಸ್ ಪೇಯ್ಡ್ ಓನರ್, ಮುನಿಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಮಾಡಿರಬೇಕು, ಡ್ಯೂ ಇಟ್ಕೊಂಡಿರಬಾರ್ದು, ಬಾಕಿ ಇಟ್ಕೊಂಡಿರಬಾರ್ದು, ಪೇಮೆಂಟ್ ಆಗಿರಬೇಕು. ಯಾರು ಮಾಡಿರಬೇಕು? ಓನರ್ ಆಫ್ ದ ಹೌಸ್ ಪ್ರಾಪರ್ಟಿನೇ ಮಾಡಿರಬೇಕು. ಅವಾಗ ಮಾತ್ರನೇ ನಾವು ಮೈನಸ್ ಮಾಡ್ತೀವಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸರ್, ಮುನಿಸಿಪಲ್ ಟ್ಯಾಕ್ಸಸ್ ಡ್ಯೂ ಅಂತ ಹೇಳಿದ್ದ, ಆವಾಗ ನಾವು ಮೈನಸ್ ಮಾಡಲ್ಲ. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಟೆನೆಂಟ್ ಅಂತ ಹೇಳಿದ್ದ, ಆವಾಗ್ಲೂ ಮೈನಸ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. 2ನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದು ಚೆನ್ನಾಗಿ ನಾವು ಹೇಳ್ಕೊಳ್ಳಿ, ಕೊಟ್ಟೆ ಕೊಡ್ತಾರೆ. ಏನದು? ಸರ್, ಹೋದ ವರ್ಷದ ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿರಲಿಲ್ಲ, ಈ ವರ್ಷದ ಮುನ್ಸಿಪಲ್ ಟ್ಯಾಕ್ಸಸ್ ನಲ್ಲಿ ಹೋದ ವರ್ಷದ್ದು ಸೇರಿಸಿ ಈ ವರ್ಷ ಕಟ್ಟಿದ್ದ, ಆವಾಗ ಈ ವರ್ಷದ್ದು ಹೋದ ವರ್ಷದ್ದು 2 ಸೇರಿಸಿ ಮೈನಸ್ ಮಾಡ್ಬೇಕಾದ್ರೆ ಎಸ್. ಅರ್ಥ ಆಗ್ತಿದ್ಯಾ? ಯಾವುದೇ ಹಳೆಯ ಮುನ್ಸಿಪಲ್ ಟ್ಯಾಕ್ಸಸ್ ಡ್ಯೂ ಇದ್ದು ಅದನ್ನ ಈ ವರ್ಷ ಪೇಮೆಂಟ್ ಮಾಡಿದ್ರೆ ಅದನ್ನು ಕೂಡ ನಾವು ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಾ ಮೌಲಾನಿ? ವೆರಿ ಗುಡ್. ಅಡ್ವಾನ್ಸ್ ಆಗಿ ಏನಾದ್ರೂ ಮುನ್ಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಮಾಡಿದ್ರೆ ಅದನ್ನ ಮಾತ್ರ ಕೊಡೋದಿಲ್ಲ. ಅಂದ್ರೆ ಮುಂದಿನ ವರ್ಷದ ಮುನ್ಸಿಪಲ್ ಟ್ಯಾಕ್ಸ್ ಇವತ್ತೇ ಕೊಟ್ಟಿದ್ದೀನಿ ಸರ್ ಮೈನಸ್ ಮಾಡಿ ಅಂದ್ರೆ ಮಾಡೋದಿಲ್ಲ. ಗೋಡೆ. ಸೊ ಮುನ್ಸಿಪಲ್ ಟ್ಯಾಕ್ಸಸ್ ಗೆ ಇನ್ನೊಂದು ಹೆಸರಿದೆ, ಲೋಕಲ್ ಟ್ಯಾಕ್ಸಸ್ ಅಂತ ಕರೀತೀವಿ. ಸರ್, ಇಷ್ಟು ಈ ಮುನ್ಸಿಪಲ್ ಟ್ಯಾಕ್ಸಸ್ ಪೇ ಬೈ ದ ಓನರ್ ಮೈನಸ್ ಮಾಡಿದ್ರೆ ಬರೋದನ್ನ ಏನಂತ ಹೇಳ್ತೀವಿ? ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅರ್ಥ ಆಗ್ತಿದ್ಯಾ? ಈಗ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ವಾಟ್ ಈಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕೇಳಿದ ಅಂತ ಇಟ್ಕೊಳ್ಳಿ. ಈ 2 ಮಾರ್ಕ್ಸ್ ಇಷ್ಟು ಬರೀಲೇಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸಪೋಸ್ ವಾಟ್ ಈಸ್ ನೆಟ್ ಆನ್ಯುವಲ್ ವ್ಯಾಲ್ಯೂ, ಅವಾಗ ಈಸಿ. ನೆಟ್ ಆನ್ಯುವಲ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಮೈನಸ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್, ಈಸ್ ಕಾಲ್ಡ್ ಎಸ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಅದಕ್ಕೆ ಈಸಿ. ಅರ್ಥ ಆಯ್ತಾ? ಪಕ್ಕಾ 100%? ಓಕೆ, ಈಗ ಶುರು ಹಚ್ಕೋಣ. ಓಕೆ.